ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ಹೊಸ ಭ್ರಷ್ಟಾಚಾರದ ವಿರೋಧ ಅಲೆಯನ್ನು ಸೃಷ್ಟಿಸ್ತೀವಿ ಅಂತ ಗರ್ಜಿಸ್ತಾ ಇದೆ. ಈ ಗರ್ಜನೆಗೆ ಹೊಸ ಸೇರ್ಪಡೆಯೇ ಮಾಜಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್. ಈಗ ಆಮ್ ಆದ್ಮಿ ಪಕ್ಷ ಗರ್ಜಿಸ್ತಾ ಇದೆ, ಅದಕ್ಕೆ ಭಾಸ್ಕರ್ ರಾವ್ ಐಪಿಎಸ್ ಮಾಜಿ ಐಪಿಎಸ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಶಕ್ತಿ ತುಂಬಕ್ಕೆ ಬಂದಿದ್ದಾರೆ. ಒಬ್ಬ ಸಾಮಾನ್ಯ ವಕೀಲನಾಗಿ ಪೊಲೀಸ್ ಇಲಾಖೆಯಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ಬಿಡಿ ಬಿಡಿಯಾಗಿ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಅದು ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿರ್ಬೋದು, ಡ್ರಗ್ ದಂಧೆ ಆಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂಥ ಟ್ರಾನ್ಸ್ಫರ್ ಮಾಫಿಯಾ ಆಗಿರ್ಬೋದು, ಡ್ರಗ್ ಮಾಫಿಯಾ ಆಗಿರ್ಬೋದು, ಆಮೇಲೆ ನಾನಾ ರೀತಿಯ ಮಾಫಿಯಾಗಳನ್ನು ಬಿಡಿ ಬಿಡಿಯಾಗಿ ಸಾಕ್ಷಿ ಸಮೇತ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಒಂದಷ್ಟು ಜನ ಐ ಪಿ ಎಸ್ಗಳನ್ನ ಬೀದಿಗೆ ಸಹ ಇಟ್ಟಿದ್ದೀನಿ, ಭ್ರಷ್ಟ ಐ ಪಿ ಎಸ್ಗಳನ್ನು. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳುವಂಥ ಆಮ್ ಆದ್ಮಿ ಪಕ್ಷ, ಅದಕ್ಕೆ ಶಕ್ತಿ ತುಂಬಿರ್ಕೆ ಬಂದಿರುವಂಥ ಭಾಸ್ಕರ್ ಅವರ ಬೆಳೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ವಿಚಾರವಾಗಿ ಸಾಕಷ್ಟು ಮಾಹಿತಿ ಇದೆ. ಒಬ್ಬ ಸಾಮಾನ್ಯ ವಕೀಲನಾಗಿ ನನ್ನ ಹತ್ರ ಇಷ್ಟು ಮಾಹಿತಿ ಇದೆ ಅಂತಂದರೆ, ಇನ್ಫ್ಯಾಕ್ಟ್ ನನ್ನ ಹತ್ರ ಸಾಕಷ್ಟು ಮಾಹಿತಿ ಇದೆ, ಅದು ಬೇರೆ ವಿಚಾರ. ಬಟ್ ಆದರೆ ಆಮ್ ಆದ್ಮಿ ಪಕ್ಷ ಸೇರ್ಕೊಂಡಿರುವ ಮಾಜಿ ಐ ಪಿ ಎಸ್ ಭಾಸ್ಕರ್ ಅವ್ರ ಬಳಿ ಸಾಕಷ್ಟು ಇಲಾಖೆಯಲ್ಲಿ ನಡೆಯುವಂಥ ದಂಧೆ ಮಾಫಿಯಾ ಭ್ರಷ್ಟರು ಇನ್ಫಾರ್ಮೇಷನ್ನು, ಯಾರ್ಯಾರ ಬಳಿ ಎಷ್ಟೆಷ್ಟು ಆಸ್ತಿ ಇದೆ, ಎಷ್ಟೆಷ್ಟು ದುಡ್ಡು ಮಾಡೋರೆ, ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಆಮೇಲೆ ಯಾವ್ಯಾವ ರಾಜಕಾರಣಿಗಳ ಬಕೆಟ್ ಆಗಿದ್ದಾರೆ, ಎಲ್ಲ ಸಾಕಷ್ಟು ಮಾಹಿತಿಗಳು ಈಗ ಆಮ್ ಆದ್ಮಿ ಪಕ್ಷ ಸೇರಿಕೊಂಡ್ರು ಭಾಸ್ಕರ್ ರಾವ್ ಬಳಿ ಇದೆ. ಭಾಸ್ಕರ್ ರಾಯರು ನಿಜವಾಗ್ಲೂ ಭ್ರಷ್ಟಾಚಾರದ ವಿರುದ್ಧ ನೀತಿ ಇದ್ರೆ, ನಿಜವಾಗ್ಲೂ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಕೊಂಡಿರೋದು ಎಕ್ಸ್ಪೋಸ್ ಮಾಡೋದಾದ್ರೆ, ಐ ಆಮ್ ಶ್ಯೂರ್ ಇಟ್ಸ್ ಟೈಮ್ ನಿಮ್ಮ ಸಿದ್ಧಾಂತವನ್ನು ಬಹಿರಂಗಪಡಿಸುವಂಥ ಸಮಯ. ಮಾಧ್ಯಮಗಳ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಭಾಸ್ಕರ್ ರಾಯರೇ ಇಳೀರಿ, ಈಗ ಫೀಲ್ಡ್ಗಿಳೀರಿ, ಈಗ ನಿಮ್ಮ ಇಲಾಖೆಯಲ್ಲೇ ಅಂದರೆ ನಿಮ್ಮ ಮಾಜಿ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಭ್ರಷ್ಟಾಚಾರವನ್ನು ಬಿಡಿ ಬಿಡಿಯಾಗಿ ಕರ್ನಾಟಕದ ಜನರ ಮುಂದೆ ಇಡ್ರಿ. ಆಮೇಲೆ ಆಮ್ ಆದ್ಮಿ ಪಕ್ಷದ ಪೃಥ್ವಿರೆಡ್ಡಿ ಈ ಒಂದು ಟಾಸ್ಕ್ಗೆ ತಾವು ಸಪೋರ್ಟ್ ಕೊಡಿ ಅಂತ ಕೇಳುತ್ತಾ, ನಿಜವಾಗ್ಲೂ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಂಗಿದ್ರೆ, ಒಂದು ಆಲ್ಟರ್ನೇಟಿವ್ ಕೊಡುವಂಥ ಸಿದ್ಧಾಂತ ಇದ್ರೆ, ಐ ಥಿಂಕ್ ಪೃಥ್ವಿರೆಡ್ಡಿ ಭಾಸ್ಕರ್ ರಾಯರನ್ನ ಕರ್ಕೊಂಬಂದು ಮಾಧ್ಯಮದ ಮುಂದೆ ನಿಲ್ಲಿಸಿ ಅವ್ರ ಹತ್ರ ಇರುವಂಥ ಸಾಕಷ್ಟು ವಿಚಾರಗಳು, ಭ್ರಷ್ಟಾಚಾರವಾಗಿ ವಿಚಾರಗಳು, ಮಾಹಿತಿಗಳನ್ನು ಕರ್ನಾಟಕದ ಜನರಿಗೆ ಬಹಿರಂಗಪಡಿಸ್ಬೇಕು. ಆಗ ಜನ ನಿಮ್ಮನ್ನು ನಂಬ್ತಾರೆ. ಅಕಸ್ಮಾತ್ ನೀವು ಬಂದಿಲ್ಲ ಅಂದರೆ ನೀವೇನು ಮಾಡ್ತಾ ಇದ್ದೀರ ಅಂತ ಜನ ಡಿಸೈಡ್ ಮಾಡ್ತಾರೆ. ಮಾಜಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಈಗ ಆಮ್ ಆದ್ಮಿ ಪಕ್ಷ ಗರ್ಜಿಸ್ತಾ ಇದೆ. ಆಲ್ ದಿ ಬೆಸ್ಟ್.